ಅಂತ. ಈಗ ಹೊಸದಾಗಿ ಬಂದ ಟೀಮ್ ಅಲ್ಲಿ ಸೇರ್ಕೊಂಡು ಒಂಥರ ಪ್ಲೇಯರ್ಸ್ ಮೇಲೆ ಫೋಕಸ್ ಮಾಡ್ತಾರೆ ಅಥವಾ ಓವರ್ ಆಲ್ ಇಂಡಿಯನ್ ಪ್ಲೇಯರ್ಸ್ ನ ಇಟ್ಕೊಂಡು ಅಂದ್ರೆ ಏನಪ್ಪಾ ಅಂದ್ರೆ ನನ್ನ ಜಾಗ ಮುಗಿತಪ್ಪ, ನನ್ನ ಕೆಲಸ ನಾನು ಮಾಡಿದೆ, ನಾನು ಇವಾಗ ಹೊರಗೆ ಹೋಗ್ತಾ ಇದ್ದೀನಿ, ಇನ್ನು ಮುಂದೆ ಬರುವಂತ ಪೀಳಿಗೆಗಳು ನೋಡ್ಕೊಂಡು ಹೋಗ್ಬೇಕು. ಅದ್ರಲ್ಲಿ ಸಚಿನ್ ದುಬೆ ಅವರು ಬಂದರು, ಹಾರ್ದಿಕ್ ಪಾಂಡ್ಯ, ಆಮೇಲೆ ನೆಕ್ಸ್ಟ್ ಇವರೆಲ್ಲ ಏನೇನು ಶುಭ್ಮನ್ ಗಿಲ್, ಆದ್ರೆ ಈ ಬಾರಿ ಶುಭ್ಮನ್ ಗಿಲ್ ಅವ್ರಿಗೆ ಬ್ಯಾಟ್ ಹಿಡಿಯಕ್ಕೆ ಅವಕಾಶನೇ ಸಿಗಲಿಲ್ಲ ಈ ಟೂರ್ನಿಯಲ್ಲಿ ಅಲ್ವಾ. ಸೊ ಆದ್ರೂ ಕೂಡ ನೋ ಇಶ್ಯೂಸ್, ಹೀ ಇಸ್ ಅ ಬೆಸ್ಟ್ ಪ್ಲೇಯರ್, ಪಾರ್ಟ್ ಆಫ್ ಟೀಮ್ ಇಂಡಿಯಾ, ಪಾರ್ಟ್ ಆಫ್ ಟೀಮ್ ಇಂಡಿಯಾನೇ. ಆದ್ರೂ ಕೂಡ ಅಂದ್ರೆ ನೀವೆಲ್ಲ ಇನ್ ಮುಂದೆ ನೀವು ಚಾನ್ಸ್ ತಗೋರಪ್ಪ, ನಾನು ಹೋಗ್ತೀನಿ ಅಂತ ಹೇಳಿ. ಇವಾಗ ರೋಹಿತ್ ಶರ್ಮಾ ಅವರ ನೇತೃತ್ವದಲ್ಲಿ ಇವಾಗ ಏನು ಟೀಮ್ ಇಂಡಿಯಾ ಟ್ರೋಫಿಯನ್ನ ಗೆದ್ದಿದೆ, ಎಷ್ಟು ಮಹತ್ವ ಪಡ್ಕೊಳತ್ತೆ ಇದೆ, ಅಥವಾ ಹಿಸ್ಟ್ರಿನಲ್ಲಿ ಯಾವ ರೀತಿ ಎಕ್ಸಾಂಪಲ್ ಕೊಡ್ಬೋದು ರೋಹಿತ್? ಹಿಸ್ಟ್ರಿನಲ್ಲಿ ನೋಡಿ ಅದು ಏನಂತೀರ ನೀವು, ಕಪಿಲ್ ದೇವ್, ಎಂ ಎಸ್ ಧೋನಿ, ಆಮೇಲೆ ನೆಕ್ಸ್ಟ್ ಇವರು ಟೋಟಲ್ ಆಗಿ ಐ ಸಿ ಸಿ ಟ್ರೋಫಿಗಳು ಭಾರತದತ್ತ ಆರವೆ ಅಲ್ವಾ. ಅದರಲ್ಲಿ 4 ವರ್ಲ್ಡ್ ಕಪ್ಗಳು ಇದು ಸೇರಿ, ಅಂದರೆ 2 50-50 ಒಂದು 2020 ಇದು ನೆನ್ನೆ ಒಂದು ಆಯ್ತಲ್ಲ ಇದು ಸೇರಿ, ಹೌದಾ, 2003 ವರ್ಲ್ಡ್ ಚಾಂಪಿಯನ್ಸ್ ಆಗಿದ್ವಿ ನಾವು. ಸೊ ಈ ಒಂದು ಕಾಲಘಟ್ಟದ ಏನು ವರ್ಲ್ಡ್ ಕಪ್ ಕ್ಯಾಪ್ಟನ್ಸಿ ಅಂತ ಬರುತ್ತಲ್ಲ ಅದರಲ್ಲಿ ಅವ್ರ ಹೆಸರು ಸೇರಿತು. ಓಕೆ, ಸೊ ಒಂದು ರೀತಿ ಅಚ್ಚಳಿಯದ ಅಳಿಯದ ಹಾಗೆ ಇತಿಹಾಸದಲ್ಲಿ ರೋಹಿತ್ ಶರ್ಮಾ ಅನ್ನೋ ಇಲ್ಲಪ್ಪ ಇವ್ರ ಕ್ಯಾಪ್ಟನ್ಸಿ, ಕ್ಯಾಪ್ಟನ್ ಕೂಲ್ ಆದ ತಕ್ಷಣ ನೆಕ್ಸ್ಟ್ ಕ್ಯಾಪ್ಟನ್ಸಿ ಲೆಗಸಿ ಚೆನ್ನಾಗಿ ಉಳಿಸ್ಕೊಂಡು ಹೋದವರು ರೋಹಿತ್ ಶರ್ಮಾ ಅಂತ ಬಂತು. ಓಕೆ ಫೈನ್ ಸರ್, ವಿರಾಟ್ ಕೊಹ್ಲಿ ಅವರ ಜರ್ನಿ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ ಮುಂದೆ ಹಾಗಿದ್ರೆ ಅಂತ? ವಿರಾಟ್ ಕೊಹ್ಲಿ ಅವ್ರ ಜರ್ನಿ ಏನಪ್ಪ ಅಂತಂದ್ರೆ, ಇವಾಗಂತೂ T20 ಬಿಟ್ರು, ಇನ್ನು ಟೆಸ್ಟ್ ಮತ್ತೆ ಇದನ್ನ ಹೇಳಿಲ್ಲ, ಒನ್ ಡೇ ಮಾತಾಡಿಲ್ಲ. ಸೊ ಮಾತಾಡಿರೋದು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ, ಅಂತಾರಾಷ್ಟ್ರೀಯ T20 ಕ್ರಿಕೆಟ್ ಮಾತಾಡಿದ್ರು ಅವರು. ಸೊ ಇನ್ ಮುಂದೆ ಅವರು ಫುಲ್ ಫೋಕಸ್ಡ್ ಆಗಿ, ಅಂದ್ರೆ ಇದು T20 ಹೆಂಗಾಗತ್ತೆ ಅಂತಂದ್ರೆ ನಾವು ಫುಲ್ ಜೋರಾಗಿ ಇದರಲ್ಲಿ ಎನರ್ಜಿ ಬೇಕಾಗುತ್ತೆ, ವಿದಿನ್ 20 ಓವರ್ ನಾವು ಹೈಯೆಸ್ಟ್ ಸ್ಕೋರ್ ಮಾಡ್ಬೇಕಾಗತ್ತೆ, ಬೀಸಾಡಬೇಕಾಗತ್ತೆ. ಅವ್ರು ವಿರಾಟ್ ಕೊಹ್ಲಿ ಅವ್ರದ್ದು ವಯಸ್ಸಾಗ್ತಾ ಇದೆ, ಸೊ ಬೀಸಾಡ್ಬೇಕಾಗತ್ತೆ, ಪವರ್ ಬೇಕಾಗತ್ತೆ, ಇಲ್ಲ ಹಂಗ್ ನೋಡ್ತೀನಪ್ಪ ಅಂತಂದ್ರೆ ವಿರಾಟ್ ಕೊಹ್ಲಿ ಅವರ ಏನಂತಾರೆ ಫಿಟ್ನೆಸ್ ಈಗಿನ ಹೊಸ ಹುಡುಗರಿಗಿಂತ ಚೆನ್ನಾಗೈತೆ, ಖಂಡಿತ ಚೆನ್ನಾಗೈತೆ. ಬಟ್ ಆದ್ರೂ ಕೂಡ ಅವ್ರದೇನ್ ಮನ್ಸಲ್ಲ, ಅವ್ರದೇನ್ ಥಿಂಕ್ ಆಯ್ತೋ ಗೊತ್ತಿಲ್ಲ, ವಿ ಆರ್ ನಾಟ್ ಗೋಯಿಂಗ್ ಟು ಡಿಸೈಡ್ ನಾ. ಸೊ ಆದ್ರೂ ಕೂಡ ಅವ್ರೇನೋ ಹೊಸ ಹುಡುಗರು ಬರಲಿ ಅಂತ ಅವ್ರೇನೋ ಮನಸ್ಸಲ್ಲಿ ಮಾತಾಡ್ಕೊಂಡು ಮಾಡವ್ರೆ, ಲೆಟ್ ಹಿಮ್ ಡು. ಓಕೆ ಓಕೆ, ಸೊ ಓವರ್ ಆಲ್ ಆಗಿ ಇನ್ ಮುಂದೆ ನಮ್ಮ ಟೀಮ್ ಇಂಡಿಯಾ ಜರ್ನಿಗೆ ಅಥವಾ ನಮ್ಮ ಟೀಮ್ ಇಂಡಿಯಾಗೆ ಹೇಳಬೇಕು ಅನ್ನೋ ಆಗಿದ್ರೆ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಅಭಿಪ್ರಾಯ? ಇಲ್ಲ ಹೆಂಗಾಗತ್ತಪ್ಪ ಅಂತಂದ್ರೆ ಹೊಸ ಮುಖಗಳು ಬರುತ್ತವೆ, ಹೊಸ ಮುಖಗಳು ಬರುತ್ತೆ, ಅವು ಸೆಟ್ ಆಗಬೇಕು, ಎಸ್ಟಾಬ್ಲಿಷ್. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಇಂಡಿಯನ್ ಪ್ಲೇಯರ್ಸ್ಗೆ ಒಂದು IPL ಅನ್ನುವಂತ ಏನೊಂದು ಟೂರ್ನಿ ಪ್ಲಾಟ್ಫಾರ್ಮ್ ಆಯ್ತಲ್ಲ, ಚೆನ್ನಾಗಿ ಎಕ್ಸ್ಪೋಜರ್ ಕೊಡ್ತಾ ಇದೆ, ಒಳ್ಳೊಳ್ಳೆ ಪ್ಲೇಯರ್ ಗಳು ಅಲ್ಲಿಂದ ಹೊರಗಡೆ ಬರ್ತಾವೆ. ಖಂಡಿತ, ಅಲ್ಲಿ ರಣಜಿ ಆಟಗಾರರು ಕೂಡ ಭಾಗಿಯಾಗೋದ್ರಿಂದ ಯಾರ ಪ್ರದರ್ಶನ ಹೆಂಗಿರುತ್ತೆ. ಮತ್ತೆ ಆಲ್ಮೋಸ್ಟ್ ಆಲ್ ರಣಜಿ ಆಟದಲ್ಲಿ ಹೆಂಗಿರ್ತಿತ್ತಪ್ಪ ಅಂತಂದ್ರೆ ಮೊದಲು ಅವು ಜಾಸ್ತಿ ಪ್ರಸಾರವಾಗ್ತಿರ್ಲಿಲ್ಲ, ಇವಾಗ ಇದು IPL ಅಂತಂದ್ರೆ ಹಬ್ಬ. ಹೌದು, IPL ಅಂತಾನೆ ಹಬ್ಬ. ಸೊ ಆಲ್ಮೋಸ್ಟ್ ಆಲ್ ಯಾವುದೇ ಹೊಸ ಪ್ಲೇಯರ್ ಬಂದರೂ ಕೂಡ ಅವನು ಹಿಟ್ಟೆ, ಅವ್ನು ಒಂದು ಸೆಂಚುರಿ ಇಲ್ಲಪ್ಪ ಅಂದ್ರೆ ಚೆನ್ನಾಗಿ ಕ್ಯಾಚ್ ಹಿಡ್ದ, ಇಲ್ಲಪ್ಪ ಅಂದ್ರೆ ಒಳ್ಳೊಳ್ಳೆ ವಿಕೆಟ್ಗಳನ್ನ ತಗೊಂಡ ಅಂತಂದ್ರೆ ಹೀಸ್ ದ ಸ್ಟಾರ್, ಒಳ್ಳೆ ಎಕ್ಸ್ಪೋಜರ್ ಸಿಕ್ಬಿಡುತ್ತೆ. ಸೊ ಈ ಒಂದು ಏನು ವರ್ಕೌಟ್ ಆಯ್ತಲ್ಲ ಈ ಪರ್ಟಿಕ್ಯುಲರ್ ಆಗಿ ಹೊಸ ಹೊಸ ಬರ್ತಾ ಹೋಗುತ್ತೆ. ಮೊದಲು ಅಂತಿದ್ರು ಇಲ್ಲ ಸಚಿನ್ ಹೋದ್ರೆ ಮುಂದೆ ಯಾರಪ್ಪ ಅಂತ, ಆಮೇಲೆ ಧೋನಿ ಹೋದ ತಕ್ಷಣ ಮುಂದೆ ಯಾರು ಅಂತ, ವಿರಾಟ್ ಅವರು ಅಂದ್ರೆ ಅವ್ರ ರಿಟೈರ್ಮೆಂಟ್ ಲೈಫ್ ಚೆನ್ನಾಗಿರ್ಲಿ ಖಂಡಿತ ಅಷ್ಟೇ, ಏನಕ್ಕಂದ್ರೆ ದೇಶಕ್ಕೆ ನೀಡಿದಂತ ಸೇವೆ ಅಪಾರ ಅವ್ರದ್ದು. ಖಂಡಿತ, ಅವರು ಅವೇನು ಅಂತಾರಲ್ಲ ರತ್ನಗಳು ಅಂತ, ಅವ್ರು ಏನ್ ಕೆಲಸ ಮಾಡಿದ್ರು ಆ ಕೆಲಸಗಳಿಂದ ಭಾರತದ್ದು ಫ್ಲಾಗ್ ಆಕಾಶದ ಹತ್ರ ಹಾರೈತೆ. ಖಂಡಿತ ಖಂಡಿತ ಖಂಡಿತ, ಬೇರೆ ನೆಲದಲ್ಲಿ ಹೋಗಿ ನಮ್ಮ ಭಾರತದ ಧ್ವಜವನ್ನ ಹಾರಾಡಿಸೋದು ಅಂದ್ರೆ ಇಟ್ಸ್ ನಾಟ್ ಈಸಿ, ಇದು ಚಿಕ್ಕ ವಿಷಯ ಕೂಡ ಅಲ್ಲ. ಇನ್ನೊಂದ್ಸಾರಿ ನಮ್ಮ ಟೀಮ್ ಇಂಡಿಯಾಗೆ ಅಭಿನಂದನೆ ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸೋಣ. ಸರ್, ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ದಕ್ಕಾಗಿ. ಎಸ್, ವೀಕ್ಷಕರೇ, ನಿಮ್ಗೆ ಏನನ್ಸುತ್ತೆ ಈ ಒಂದು ಗೆಲುವಿನ ಬಗ್ಗೆ ಅಥವಾ ಟೀಮ್ ಇಂಡಿಯಾ ಬಗ್ಗೆ, ಮುಂದೆ ಯಾರು ಕ್ಯಾಪ್ಟನ್ ಆಗಬೇಕು?
ಯಾರು ಉತ್ತಮರು ಅಥವಾ ಇನ್ ಮುಂದೆ ಯಾರು ಆ ಒಂದು ವಿರಾಟ್ ಜಾಗವನ್ನ ಅಥವಾ ರೋಹಿತ್ ಶರ್ಮಾ ಅವರ ಜಾಗವನ್ನ ಯಾರು ತುಂಬಬಹುದು ಅಥವಾ ಅವ್ರ ಈಕ್ವಲ್ಗೆ ಅಥವಾ ಅವ್ರ ಮಟ್ಟಕ್ಕೆ ಯಾರು ಬಂದು ಆಟವನ್ನ ಆಡ್ತಾರೆ ಅಂತ ನಿಮಗನ್ಸುತ್ತೆ ಇವಾಗಿರುವಂತಹ ಜನರೇಷನ್ ಅಲ್ಲಿ? ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ಗಳಲ್ಲಿ ಬರೆದು ತಿಳಿಸಿ ಅಂತ ಹೇಳ್ತಾ